ಏನೇ ಇರಲಿ, ಈಗ ನೋಡಿದಾಗ ಎಲ್ರಿಗೂ ಭಕ್ತಿ ಭಾವ ಮಾಲಾಧಾರಿಗಳಿಗೆ ಬರುತ್ತೆ. ನನ್ನ ಅಭಿಪ್ರಾಯ ಏನ್ ಗೊತ್ತಾ, ಅವ್ರೊಂದು ಸ್ಟ್ಯಾಚ್ಯೂ ಮಾಡಿದಾರಲ್ವಾ, ಇದು ನೋಡ್ಕೊಂಡು ಖುಷಿ ಪಟ್ಟು ಈಗ ಸ್ವಾಮಿಗಳೆಲ್ಲ ಸೆಲ್ಫಿ ತಕ್ಕಂತಾರಲ್ಲ ಹಂಗೆ ತಕ್ಕೊಂಡು ಹೋಗ್ಲಿ. ಅದನ್ನ ಬಿಟ್ಟು ರಾಮಂಗೂರು ದೇವಸ್ ಹೋಮ್ ಬೋರ್ಡು ಆಫರಿಂಗ್ ಅಂತೆ, ಇದರೊಳಗೆ ಉಂಡಿಗೆ ದುಡ್ಡು ಹಾಕ್ಬೇಕಂತೆ. ಏನ್ರಿ ಇವರೆಲ್ಲ ಮನುಷ್ಯನ್ರಿ, ಹಾ ಏನಾರ ಒಂದು ತೋರಿಸಿದ್ರೆ ಅದಕ್ಕೆ ದುಡ್ಡು ಕೇಳೋದು, ನಾಚಿಕೆ ಆಗಬೇಕು ಇವ್ರಿಗೆಲ್ಲ. ಇಷ್ಟೊಂದು ಸುಲಿಗೆ ಮಾಡ್ಬೋದು ಹಿಂದೂಗಳನ್ನ, ಹಾಗಂತ ನಾವೇನು ಏನು ಸೌದೋಗಲ್ಲ ಅಥವಾ ಏನೋ ತುಂಬ ನಷ್ಟ ಒಂದಲ್ಲ. ಆ ಅಯ್ಯಪ್ಪನ ಮೇಲಿನ ಭಕ್ತಿ ಭಾವಕ್ಕೆ ನಾವು ಇಲ್ಲೆಲ್ಲ ದುಡ್ಡು ಹಾಕ್ಬೋದು, ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಮತ್ತೆ ಅದೇ ಪದ ಬಳಸ್ತಾ ಇದ್ದೀನಿ, ಈ ಥರದ ಕೀಳು ಮಟ್ಟದ ವ್ಯವಸ್ಥೆಗಳ ವಿರುದ್ಧ ಇಂಥ ಕಡೆ ಡಬ್ಬ ಇಟ್ಟಿರ್ತಾರಲ್ಲ, ಒಂದು ಪೈಸೆ ಕೂಡ ಆಗಬಾರ್ದು. ಒಂದು ವರ್ಷ ಬಿಟ್ಟರು 10 ರೂಪಾಯಿ ಮೇಲೆ ದುಡ್ಡು ಬಿದ್ದಿರಬಾರ್ದು, ಆ ಥರ ಆಗಬೇಕು. ಆಗಷ್ಟೇ ಈ ರೀತಿ ದುರಾಡಳಿತ ಮಾಡೋ ಈ ಪಾಪಿಗಳಿಗೆ ಬುದ್ಧಿ ಕಲಿಸ್ದಂಗೆ ಆಗುತ್ತೆ. ಅಯ್ಯೋ ದೇವ್ರ ಹೆಂಗೆ ನೋಡ್ತೀರ ಸ್ವಾಮಿ, ಸ್ವಾಮಿ ಇಲ್ಲಿ ಅಯ್ಯಪ್ಪನ ಸ್ಟ್ಯಾಚ್ಯೂ ಇದೆ, ಶಬರಿಮಲೆ ಮೇಲೆ ಅಯ್ಯಪ್ಪ ಇದೆ, ಹಾಗಾಗಿ ಇಲ್ಲಿ ನೀವು ಹಾಕೋ ದುಡ್ಡು ನಿಜವಾಗ್ಲೂ ಅಯ್ಯಪ್ಪನ ಮುಟ್ಟಲ್ಲ. ದಯಮಾಡಿ ನಿಮ್ಮ ನಿಮ್ಮ ಊರುಗಳಲ್ಲಿರೋ ದೇವಾಲಯಗಳ ಅಭಿವೃದ್ಧಿ ಕಡೆ ನೀವು ನಿಮ್ಮ ಹಣನ ಬಳಸಿ, ಯಾವುದೇ ಕಾರಣಕ್ಕೂ ಇಂಥ ಪಾಪಿಗಳ ಕೈಗೆ ನಿಮ್ಮ ಹಣ ಕೊಡಬೇಡಿ. ನಮ್ಮ ಸ್ನೇಹಿತರೊಬ್ಬರು ಪರಿಚಯ, ಅದರಲ್ಲಿ ಅವರು ಎನ್ ಜಿ ಓ ಇದ್ದಾರೆ, ಅವರು ಸೇವೆಯಲ್ಲಿದ್ದಾರೆ ಈ ಅಯ್ಯಪ್ಪನ ದೇವಸ್ಥಾನದಲ್ಲಿ ಈ ಶಬರಿಮಲೆ ಯಾತ್ರೆಯಲ್ಲಿ. ಅಲ್ಲಿ ಬೆಟ್ಟದಲ್ಲಿ ಸಿಕ್ಕಿದಾಗ ಹೇಳಿದ್ರು ಸುಮಾರಾಗಿ ತುಂಬ್ತಿದ್ರಂತೆ ದುಡ್ಡನ್ನ, ವಾರಕ್ಕೆ 3 ದಿವಸಕ್ಕೆ 2 ದಿವಸಕ್ಕೆ ದಿನಕ್ಕೆ, ಈಗ ಗಂಟೆಗೆ ಒಂದ್ಸರಿ ಟ್ರ್ಯಾಕ್ಟರ್ ತುಂಬ ದುಡ್ಡು ತುಂಬ್ಕೊಂಡು ಬರ್ತಾ ಇದಾರಂತೆ. ಅಷ್ಟು ದುಡ್ಡು ಹಾಕ್ತಿದ್ದಾರೆ ನಮ್ಮ ಭಕ್ತಾದಿಗಳು ಅಯ್ಯಪ್ಪ ಮಾಲಾಧಾರಿಗಳು. ನಿಜವಾಗ್ಲೂ ಬೇಜಾರು ನೋವು ಹೊಟ್ಟೆವ್ರು ಎಲ್ಲ ಆಗುತ್ತೆ. ನಾವು ಭಕ್ತಿಯಿಂದ ಹಾಕೋದನ್ನ ನಮ್ಗಳ ವಿರುದ್ಧನೇ ಬಳಸ್ತಾರಲ್ಲ ಈ ಪಾಪಿಗಳು, ನೋವಾಗುತ್ತೆ. ಅಯ್ಯಪ್ಪ ಎಲ್ಲರೂ ಕಾಪಾಡಪ್ಪ. ನಮ್ಮ ಭಕ್ತರ ಸ್ಥಿತಿ ನೋಡ್ರಿ, ಈ ಪಾಪಿಗಳದ ಎಂಥದ್ದು ನೀಲಿ ಕಲರ್ ಒಂದು ಪಾರ್ಕಿಂಗ್ ಅಂತ ಮಾಡಿ ಅಲ್ಲಿ ಸುಲಿಗೆ ಮಾಡ್ತಿದ್ದಾರೆ, ಇಲ್ಲಿ ನಮ್ಮ ಭಕ್ತರು ಓಡೋದು. ಹಾ ನೋಡ್ರಿ ಹೆಂಗೆ ಓಡ್ತಿದ್ದಾರೆ. ನಾವೇನು ಇಲ್ಲಿ ಭಕ್ತರಾಗಿ ಬಂದಿದ್ದೀವೋ, ಬೇರೆ ಏನಾದ್ರೂ ಫ್ರೀಯಾಗಿ ಕೊಡ್ತಾರೆ ಇಸ್ಕೊಂಡು ಹೋಗಿ ಬಂದಿದ್ದೀವೋ ಗೊತ್ತಾಗ್ತಿಲ್ಲ. ಇಂಥ ಪಾಪಿಗಳನ್ನ ನಾನು ಎಲ್ಲೂ ನೋಡಿಲ್ಲ ಸ್ವಾಮಿ. ನೋಡಿ ಇಲ್ಲಿ ಬ್ಯಾರಿಗೇಟ್ಗಳು, ಈ ಕಳ್ಳರನ್ನ ಬಂದಿಕಾನಲ್ಲಿ ಬಂದಿಸಿರ್ತಾರಲ್ಲ ಆ ಥರ ಮಾಡ್ಕೊಂಡಾರೆ. ನಮ್ಮ ಗಾಡಿಗಳು ಬಿಟ್ಟರೆ ನಾವೆಲ್ಲ ಹತ್ಕೊಂಡು ಸುಮ್ಮನೆ ಹೋಗ್ತೀವಿ. ಅದನ್ನ ಬಿಟ್ಟು ಈ ರೀತಿ ದುಡ್ಡಿಂದ ಒಂದೇ ದಾಹಕ್ಕೆ ಈ ಸರ್ಕಾರ, ಈ ಕೇಳದ ಸರ್ಕಾರ ಈ ರೀತಿ ಎಲ್ಲ ಸುಲಿಗೆ ಮಾಡಬಾರ್ದು ಸ್ವಾಮಿ. ಇಷ್ಟೆಲ್ಲ ಕೋಟ್ಯಾನುಕೋಟಿ ಭಕ್ತರ ಶಾಪದ ಆ ಒಂದು ಫಲಕ್ಕೆ ಇವ್ರು ತುತ್ತಾಗಲೇಬೇಕಿದೆ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ನೋಡ್ರಿ ಸ್ವಾಮಿಗಳು ಹತ್ತಾ ಇದ್ದಾರೆ, ಆ ಪಾಪಿ ಜಾಗ ಇದೆ, ಏನೂ ಸಮಸ್ಯೆ ಇಲ್ಲ, ಒಂದು 2 ನಿಮಿಷ ನಿಲ್ಸಿದ್ರೆ ಒಂದೇನೂ ಕಳ್ಕೊಳಲ್ಲ. ಆದರೂ ಇವೆಲ್ಲ ಓಡೋದು ನೋಡಿ ನೋಡಿ ಹೆಂಗಿದೆ ಸ್ಥಿತಿ, ನಮ್ಮ ಸ್ಥಿತಿ ನೋಡಿ. ಅಯ್ಯೋ ಅಯ್ಯೋ ನೋಡ್ರಿ ಅಲ್ಲಿ, ಇದು ಯಾವ ಕರ್ಮ ರೀ, ಅವ್ರು ಯಾರೂ ಏನೂ ಇಲ್ದಾರಲ್ಲ ಕಣ್ರಿ, ಕೆಲಸದಲ್ಲಿರ್ತಾರೆ, ಹೊಲ ತೋಟ ಗದ್ದೆ ಆಸ್ತಿ ಪಾಸ್ತಿ ಎಲ್ಲ ಇರುತ್ತೆ. ಅಯ್ಯಪ್ಪಂಗೋಸ್ಕರ ಪ್ರೀತಿಯಿಂದ ಭಕ್ತಿಯಿಂದ ಬಂದರೆ ನೋಡ್ರಿ ಅಪ್ಪ ನೋಡ್ರಿ, ಇದು ಜಾತ್ರೆನ ನಮ್ಮ ನಮ್ಮವರೇ ಹಿಂಗೆ ನೂಕಾಡೋದು ತಳ್ಳಾಡೋದು ಎತ್ತ ಸಾಕ್ತಿದೀವೋ ಗೊತ್ತಿಲ್ಲ. ದಯಮಾಡಿ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಏನಾದರೂ ನಮ್ಮ ಅಯ್ಯಪ್ಪನ ಎಲ್ಲ ಕಂಟ್ರೋಲಿಗೆ ಸಿಕ್ತಂದ್ರೆ 100ಕ್ಕೆ 100 ಈ ಥರ ಅಂತೂ ಇರಲ್ಲ, ಅದ್ರ ಕಥೆ ಬೇರೆನೇ ಇರುತ್ತೆ. ಅದ್ಭುತವಾಗಿ ಒಂದು ಮಾರ್ಪಾಟಾಗುತ್ತೆ, ಅಭಿವೃದ್ಧಿ ಹೊಂದುತ್ತೆ. ನೋಡಿ ಸ್ವಾಮಿ, ಇವರು ನಮ್ಮನ್ನು ಇಷ್ಟೆಲ್ಲ ಸುಲಿಗೆ ಮಾಡಿದ್ರು ಕೂಡ ಇವ್ರ ಯೋಗ್ಯತೆ ಒಂದು ಬಸ್ಸಿನ ವ್ಯವಸ್ಥೆ ಅಚ್ಚುಕಟ್ಟಾಗಿಲ್ಲ, ಒಂದೇ ಒಂದು ಬಸ್ಸು ನೆಟ್ಟಗಿರಲ್ಲ. ಇಲ್ಲಿ ಬೆಲ್ಲೊಡೆಗೆ ಇಟ್ಕೊಂಡಾರ ನೋಡ್ರಿ, ಒಂದು ಸ್ವಿಚ್ಚು ಒಂದು ವೈರಿಂಗ್ ಹಾಕ್ಕೊಂಡು ಒಂದು ಆರನ್ನು ಇನ್ನೊಂದು ಮತ್ತೊಂದು ಹಾಕ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ ಇವ್ರಿ. ನೋಡಿ ಸ್ವಾಮಿ, ಇದು ನೀಲಿಕಲ್ ಅಂತಕ್ಕಂಥ ಒಂದು ಕರ್ಮಕಾಂಡದ ಜಾಗ ಇದು. ಅದೆಂಥ ಅಸಹ್ಯವಾದ ವ್ಯವಸ್ಥೆ ಇಲ್ಲಿದೆ ಅಂದರೆ, ನಮಗೆ ಯಾವ ಕರ್ಮ ರೀ, ನಾವು ದೊಡ್ಡ ಪಾದ ನಡ್ಕೊಂಡು ಬಂದಿರ್ತೀವಿ ಅಥವಾ ಚಿಕ್ಕ ಪಾದ ತಿಳಿದಿರ್ತೀವಿ, ಪಂಪ ಇಂದ ಹಿಡಿದು ಅಯ್ಯಪ್ಪ ಶಬರಿಮಲೆ ಒಂದು ದೇವಸ್ಥಾನಕ್ಕೆ ಹೋಗಿ ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ತುಂಬ ಕಷ್ಟಪಟ್ಟು ಹತ್ತಿ ಇಳಿದಿರ್ತೀವಿ, ಪಂಪಕ್ಕೆ ಬಂದಾದ್ಮೇಲೆ ಕಾಲು ಎತ್ತಿಡೋಕ್ಕೂ ಅಲ್ಲ ಆ ಸ್ಥಿತಿಯಲ್ಲಿರ್ತೀವಿ. ಈ ಪಾಪಿಗಳು ನಮ್ಮನ್ನ ಇಲ್ಲೆಲ್ಲ ನಡೆಸ್ಕೊಂಡು ನಮ್ಮನ್ನೆಲ್ಲ ನೋಯಿಸ್ಕೊಂಡು ಇವ್ರದ್ದು ಏನು ಅಂತಲೇ ಅರ್ಥ ಆಗದಂಥ ಸ್ಥಿತಿ. ಈ ಬಸ್ಗಳು ಚೆನ್ನಾಗಿರಲ್ಲ, ಒಂದು ಈ ನೀಲಿಕಲ್ ಅಂತ ಮಾಡಿಕೊಂಡು ಅದಕ್ಕೂ ಒಂದು ವ್ಯವಸ್ಥಿತವಾದ ಯಾವುದೇ ರೂಟ್ ಮ್ಯಾಪ್ ಇರಲ್ಲ,
ಏನೋ ಒಂದು ನಂಬರು 1, 2, 3, 4, 5 ಅಂತ ಹಾಕ್ಬಿಟ್ಟಿರ್ತಾರೆ. ನಾವು ಹಿಂಗೆ ಅಲಿಯೋದು ಕಾಲು ಎತ್ತಿಡೋಕ್ಕಾಲ, ಅಯ್ಯಪ್ಪನ ಹಣೆಗೂ ಕಾಲು ಎತ್ತಿಡೋಕ್ಕಾಲ. ಇನ್ನು ಊಟದ ವ್ಯವಸ್ಥೆ ನೋಡ್ರಿ ಎಷ್ಟು ಗಲೀಜಿದೆ ಇಲ್ಲಿ ಅಂದರೆ, ಇದನ್ನು ನೋಡೋರು ಇಲ್ಲ, ಏನಾಗ್ತಿದೆ ಅಂತ ತಿಳ್ಕೊಳೋ ಸ್ಥಿತಿನೂ ಇಲ್ಲ. ರೋಡೆಲ್ಲ ಹೊಲಸು, ಆ ಏನಾದ್ರು ಗಾಡಿಗಳು ಪಾಸ್ ಆದ ಕೆಸರು ಹರಿಸುತ್ತೆ ಮೇಲೆ. ಎಂಥ ವ್ಯವಸ್ಥೆಯಲ್ಲಿದೆ ಇದನ್ನೆಲ್ಲ, ಯಾವಾಗ ಅಯ್ಯಪ್ಪ ಸರಿ ಮಾಡ್ತಾರೋ ಗೊತ್ತಿಲ್ಲ. ಸ್ವಾಮಿ ಶರಣಮಯ್ಯಪ್ಪ.